ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಅಂತೂ ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ. ಶುಗರ್ ಇರೋರ್ಗಂತೂ ಈ ಪಲ್ಯ ತಿನ್ನೋದ್ರಿಂದ ದಿಢೀರಂತ ಶುಗರ್ ಕಮ್ಮಿ ಆಗುತ್ತೆ, ನಾರ್ಮಲ್ ಆಗುತ್ತೆ. ಹಾಗೆಯೇ ಬ್ರೆಸ್ಟ್ ಫೀಡ್ ಮಾಡುವಂತಹ ಈ ಎದೆ ಹಾಲಿ ಕುಡಿಸುವಂತಹ ಎಲ್ಲ ಬಾಣಂತಿಯರಿಗಂತೂ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಹೆಸರುಕಾಳನ್ನು ತೊಗೊಂಡಿದ್ದೆ, ಇಲ್ಲಿ ಹೆಸರುಕಾಳು ನೈಟಲ್ಲಿ ನೆನೆಸಿಟ್ಟಿದೆ. ನೀವು ಹೆಸರುಕಾಳು ಮೊಳಕೆ ಬರ್ಸಿರೋದಾದರೂ ಓಕೆ, ಹಾಗೆ ನೆನ್ಸೂ ಸಹ ಹಾಕ್ಕೊಳ್ಬೋದು. ನೋಡಿ, ಈ ಸೊಪ್ಪು ಇದು ಕಾಸೆ ಸೊಪ್ಪು ಅಂತ, ಗಾಣಿಗೆ ಸೊಪ್ಪು ಅಂತಲೂ ಹೇಳ್ತಾರೆ ಹಳ್ಳಿ ಕಡೆ. ಸೊ ಯಾವುದಾದ್ರೂ ಹೇಳ್ಬೋದು ಒಂದೇ ರೀತಿ. ಆ ಸೊಪ್ಪನ್ನು ಒಂದು ಕಟ್ ಆಗೋಷ್ಟು ನಾನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸೀಳಿದ ನಂತರ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಕಲ್ಲಲ್ಲಿ ಜಜ್ಜಿ ಹಾಕಿ, ಬಾಣಂತಿಯರ ಊಟದಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಕೊಡೋದ್ರಿಂದ ಮೈ ಶಾಖನೂ ಕೊಡುತ್ತೆ, ಹಾಗಾದರೆ ಎದೆ ಹಾಲು ಸಹ ನಮಗೆ ಹೆಚ್ಚಾಗುತ್ತೆ. ಈ ರೀತಿ ಅದರಲ್ಲೂ ಈ ಕಾಸಿ ಪಲ್ಯದಲ್ಲಿ ಈ ರೀತಿ ಬೆಳ್ಳುಳ್ಳಿ ಹಾಕಿ ಕೊಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾರ್ಮಲ್ ಆಗಿರೋರಿಗೆ ಗ್ಯಾಸ್ಟಿಕ್ಕು ಸಹ ಕಮ್ಮಿ ಆಗುತ್ತೆ, ನಿಮಗೆ ಗೊತ್ತಲ್ವಾ ಬೆಳ್ಳುಳ್ಳಿ ಉಪಯೋಗಗಳು. ಹಾಗೆಯೇ 2 ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರಕ್ಕೆ ಒಂದು 4-5 ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋವಂತಹ ಕಾಸೆ ಸೊಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ, ಆ ಸೊಪ್ಪಲ್ಲೇ ನೀರಿನ ಅಂಶ ಇರುತ್ತೆ, ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಈ ಸೊಪ್ಪು ಎಲ್ಲ ಈ ಸೊಪ್ಪಿನ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಸೀಸನ್ ಅಂತಲೇ ಹೇಳ್ಬೋದು. ಈಗ ಚಳಿಗಾಲದಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಕೋಲ್ಡ್ ಇರೋರಿಗೆ ಬಾಡಿ ಹೀಟ್ ಆಗುತ್ತೆ ಈ ಸೊಪ್ಪನ್ನು ತಿನ್ನೋದ್ರಿಂದ. ನೋಡಿ, 5 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಈಗ ಸೇರಿಸ್ಕೊಂಡು ಅದನ್ನು ಸಹ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸೊಪ್ಪು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಕುದೆ ಬೇಯೋವರೆಗೂ ಮಿಕ್ಸ್ ಮಾಡಿಕೊಂಡು ಆನಂತರ ಹೆಸರುಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಹೆಸರುಕಾಳು ನಿಮ್ಮ ಆಪ್ಷನಲ್, ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು, ಇನ್ನು ಕಮ್ಮಿ ಬೇಕಾದರೂ ಹಾಕ್ಕೊಳ್ಬೋದು, ನೋಡಿ ಹಾಕ್ಕೊಳ್ಳಿ. ಈಗ ಸೊಪ್ಪು ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೆಸರುಕಾಳಿಗೆ. ಆ ರೀತಿ ಚೆನ್ನಾಗಿ ಒಂದು 2 ಸೆಕೆಂಡು ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಮಿಕ್ಸ್ ಮಾಡಿ ಕೊಡೋಣ. ಈ ರೀತಿ ಮಿಕ್ಸ್ ಆದ ನಂತರ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡ್ರಿ. ಹಾಗೆಯೇ ಸೊಪ್ಪು ಜೊತೆ ನೀರು ಇರುತ್ತಲ್ವಾ, ಅದೇ ಸಾಕಾಗುತ್ತೆ ಬೇಯಲಿಕ್ಕೆ. ಒಂದು 2 ಅಥವಾ 3 ವಿಷಲನ್ನು ತೆಗೆಸ್ಕೊಳ್ಳಿ. ಈಗ 2 ವಿಷಲ್ ತೆಗೆಸ್ಕೊಂಡಿದ್ದೆ ನಾನು, ನೀವು ನೋಡಿ ತೆಗೆಸ್ಕೊಳ್ಳಿ. ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಕೂಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪಲ್ಯ ಬೆಂದಿದೆ. ಸ್ವಲ್ಪ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಾಗಿತ್ತು ಪಲ್ಯ. ಸೊ ಈಗ ಫೈನಲಿ ಈ ರೀತಿ ರೆಡಿಯಾಗಿರುವಂತಹ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಪಲ್ಯ ರೆಡಿ. ನಿಮಗೆ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಚಪಾತಿ ಜೊತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ, ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ನೀವು ತಿನ್ಬೋದು. ಈಗ ಬಿಸಿ ಬಿಸಿ ಆಗಿರುವಂತಹ ಪಲ್ಯ ರೆಡಿಯಾಗಿದೆ. ನೋಡಿ, ಹೆಸರುಕಾಳು ಸೊಪ್ಪು ಎಲ್ಲ ಒಂದು ಹದವಾಗಿ ಕರೆಕ್ಟಾಗಿ ಬೆಂದಿದೆ. ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದ.